ಸರ್ ನೀವು ಹೇಳಿದ್ರಿ ಫ್ಯಾನ್ಸ್ಗೂ ನನಗೂ ಬ್ಯಾರಿಕೇಡೇ ಇರಬಾರ್ದು ಅಂತ ಸಾಂಗ್ ಎಲ್ಲ ಕಡೆ ರಿಲೀಸ್ ಮಾಡಿದ್ರಿ ಡಿಸ್ಟಿಕ್ ಗಳೆಲ್ಲ. ಆದ್ರೆ ಒಂದು ಸೆಲೆಬ್ರಿಟಿಗಳ ಒಂದು ಆಸೆ ಇದೆ, ಡಿ ಬಾಸ್ ಅವರು ನಮ್ಮ ಜೊತೆ ಸಿನಿಮಾ ಕುತ್ಕೊಂಡು ನೋಡ್ಬೇಕು ಅಂತ ಎಷ್ಟೋ ಕಮೆಂಟ್ಸ್. ಥಿಯೇಟರ್ಗೆ ಆಕ್ಚುಲಿ ನೀವು ಗ್ಯಾರಂಟಿ ಹಾಕ್ತೀರಾ ಸರ್? ಅದೇ ಸರ್, ಅದಕ್ಕೆ ಥಿಯೇಟರ್ ನೀವು ಗ್ಯಾರಂಟಿ ಕೊಡ್ತೀರಾ? ಅದೇನೇ ಆದ್ರೂ ಕೂಡ ರೆಸ್ಪಾನ್ಸಿಬಲ್, ಸೀಟ್ ಹೋದ್ರೆ, ಗ್ಲಾಸ್ ಹೋದ್ರೆ, ಇನ್ನೊಂದು ಹೋದ್ರೆ ನಾನು ಅಂತ. ತಮಸ್ಮಿ ಸರ್, ಆದ್ರೆ ಸರ್ ಜಯಂತ್ ಪೂರ್ತಿ ಅಷ್ಟು ಸರ್. ಜಯಂತ್ ಎಸ್ ಚಕ್ರವರ್ತಿ ಎಲ್ಲಿ ಒಂದ್ಸತ್ತ ಬೆಂಗಳೂರು ಸ್ವಲ್ಪ ದಯವಿಟ್ಟು ಜಯಂತ್ ಚಕ್ರವರ್ತಿ ಅಂತ ಬಿಟ್ಟು ನೋಡ್ಕೊಳ್ಳಿ. ನಮ್ಮ ಫೋಕಸ್ ಮೊದಲನೇ ದಿನದಿಂದ ದರ್ಶನ್ ಅವರು ಹೇಳ್ತಾ ಬಂದು ನಾನು ಹೇಳ್ತಾ ಬಂದೆ, ಡಬ್ಬಿಂಗು ಇದು ಕನ್ನಡ ಕನ್ನಡ ಒರಿಜಿನಲ್ ಈ ನಾಲ್ಕು ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡ್ತಾ ಇರೋದು ನಿಜ, ಬಟ್ ಮೇನ್ ಫೋಕಸ್ ಇಸ್ ಕನ್ನಡ. ಅವ್ರಿಗೂ ತುಂಬ ಕ್ಲಾರಿಟಿ ಇದೆ, ನನಗೂ ಕ್ಲಾರಿಟಿ ಇದೆ, ಕನ್ಫ್ಯೂಸ್ಡ್ ಮೋಡಲ್ಲಿ ನಾವ್ಯಾರೂ ಇಲ್ಲ. ಸೊ ಇಲ್ಲಿ ಥಿಯೇಟರ್ ಸೆಟಪ್ ಏನು ಅನ್ನೋದು ದರ್ಶನ್ ಅವ್ರ ಸಿನಿಮಾ ಅಂದರೆ ಆ ಪ್ರಶ್ನೆ ಐ ಡೋಂಟ್ ಐ ಥಿಂಕ್ ಒಂದು ಮಟ್ಟಕ್ಕೆ ಇರೆಲೆವೆಂಟ್ ಆಗ್ಬಿಡತ್ತೇನೋ. ಮುಗಿಬಿತ್ತು ಜನ ಬರ್ತಾರೆ, ಮತ್ತೆ ಕನ್ಫರ್ಮ್ಡ್ ಆಗಿ ಆಸ್ ಫಾರ್ ಆಸ್ ದ ಎಕ್ಸಿಬಿಟರ್ಸ್ ಆರ್ ಕನ್ಸರ್ನ್. ಹಣಕಾಸು ವ್ಯಾಪಾರ ಅದು ಕಾಲಕಾಲಕ್ಕೆ ತನ್ನದೇ ಆದ ಶೇಪ್ ತಗೊಳ್ಳುತ್ತೆ, ನಿರ್ಧಾರಗಳು ಆಗ್ತಾ ಹೋಗುತ್ತೆ. ಬೇರೆ ಭಾಷೆಗಳಲ್ಲಿ ಯಾವತ್ತು ರಿಲೀಸು, ಯಾವ ಥರ ರಿಲೀಸು, ಥಿಯೇಟ್ರಿಕ್ ಅಲ್ಲ, ಓ ಟಿ ಟಿ ರಿಲೀಸಾ, ಏನು ನಾವು ಮಾಡ್ತೀನಿ ಅದು ಕೂಡ ಬಿಸ್ನೆಸ್ ಡಿಸಿಷನ್ನು. ಆ್ಯಂಡ್ ಶಾರ್ಟ್ಲಿ ಆಗುತ್ತೆ. ಏನು ನಾನು ಆ ಲೆಕ್ಕ ಇಟ್ಟಿಲ್ಲ ಸರ್, ವ್ಯಾಪಾರಕ್ಕಿಂತ ನಾನು ಕೂತೆ ಇಲ್ಲ ಆ ಲೆಕ್ಕ ಇಟ್ಟಿಲ್ಲ. ನಾನು ಹೆಚ್ಚು ವ್ಯಾಪಾರನ ಈಚೆ ಮಾತಾಡಕ್ ಇಷ್ಟಪಡಲ್ಲ. ನಾನು ಯಜಮಾನರು ಮಾತಾಡಿಲ್ಲ. ಕಲೆಕ್ಷನ್ ಎಷ್ಟು, 100 ಕೋಟಿ, 200 ಕೋಟಿ, 500 ಕೋಟಿ, ನಾನು ಮೊದಲೇ ಹೇಳಿದೆ. ತುಂಬಾ ಕ್ಲೀಷೇಡ್ ಆಗಿ ತುಂಬಾ ವಡ್ ವಡ್ಡಾಗಿ ಹೇಳಿದೆ, ಆ ಶೋಕಿನೇ ಇಲ್ಲ ನನಗೆ ಅಂತ. ಬಿಸ್ನೆಸ್ ನಾನು ಒಂದೇ ಸಿನಿಮಾ ಒಂದು ಕ್ರಾಂತಿ ಅಷ್ಟೇ ಅಲ್ಲ. ಆಸ್ ಎ ಪ್ರೊಡಕ್ಷನ್ ಹೌಸ್ ವಿ ಮೇಕ್ ಸೀರಿಯಲ್ಸ್, ವಿ ಮೇಕ್ ಲಾಟ್ ಆಫ್ ಅದರ್ ಕಂಟೆಂಟ್, ನಂದೇ ಅದರ ಮ್ಯೂಸಿಕ್ ಕಂಪನಿ ಇದೆ. ಎಂಡ್ ಆಫ್ ದ ಡೇ ಇಟ್ ಇಸ್ ಮೈ ಬ್ಯಾಲೆನ್ಸ್ ಶೀಟ್. ಬಂದರೆ ಅಲ್ಲಿ 10 ರೂಪಾಯಿ ಬರ್ಬೋದು, ಇನ್ನೊಂದ್ರಲ್ಲಿ 3 ರೂಪಾಯಿ ಹೋಗ್ಬೋದು. ವೇರ್ ಡು ಐ ಸ್ಟ್ಯಾಂಡ್, ನನ್ನ ಎಂಪ್ಲಾಯೀಸ್ ಹೆಂಗೆ ಸುಖವಾಗಿರ್ತಾರೆ, ಕೊರೋನಾ ಸಮಯದಲ್ಲೂ ಹೇಗೆ ನಾನು ಅವರಿಗೆ ಸಂಬಳ ಕೊಟ್ಟು ಸಾಕ್ಬೋದು, ಮುಂದೆ ಅಂತ ಅತಂತ್ರ ಸ್ಥಿತಿನಲ್ಲೂ ನಾನು ನನ್ನ ಕಂಪನಿ ನನ್ನ ಎಲ್ಲ ಕಾರ್ಮಿಕರು ಇನ್ಕ್ಲೂಡಿಂಗ್ ನಾನು ಸುರೇಶ್ ಹೆಂಗೆ ನಾವು ಬದುಕ್ಬೋದು, ಈ ನಿಟ್ಟಲ್ಲಿ ಯೋಚನೆ ಮಾಡ್ತೀವಿ. ಒಂದು ಸಿನಿಮಾ ಲಾಭ ನಷ್ಟ ಯೋಚನೆ ಮಾಡಲ್ಲ, ಕಾಂಟೆಂಟ್ ಅಷ್ಟೇ ಯೋಚನೆ ಮಾಡೋದು ಎಲ್ಲ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು.